ಆತ್ಮೀಯ ವೀಕ್ಷಕರೇ ಲಯನ್ ಟಿವಿಗೆ ಸ್ವಾಗತ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿರುವ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಕೌಂಟ್‌ಡೌನ್ ಶುರುವಾಗಿದ್ದು ಈ ಹೊತ್ತಲ್ಲೇ ಭಾರತದ ಶತ್ರು ರಾಷ್ಟ್ರಗಳಿಗೆ ಟಾಂಗ್ ಕೊಡಲು ಅಮೆರಿಕ ಸಜ್ಜಾಗಿ ನಿಂತಿದೆ ಈ ನಿಟ್ಟಿನಲ್ಲಿ ಇಂದು ಅಮೆರಿಕ ಮತ್ತು ಭಾರತದ ನಡುವೆ 2+2 ಮಾತುಕತೆ ನಡೆದಿದ್ದು ಇಡಿ ಜಗತ್ತಿನ ಚಿತ್ತ ಇದೀಗ ಭಾರತದತ್ತ ನೆಟ್ಟಿದೆ ಅಷ್ಟಕ್ಕೂ ಏನಿದು 2+2 ಒಪ್ಪಂದ ಭಾರತ ಮತ್ತು ಅಮೆರಿಕದ ಈ ಒಪ್ಪಂದದಿಂದ ಚೀನಾದ ಅಟ್ಟಹಾಸಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಹಲವಾರು ದಶಕದಿಂದ ಈ ಕುತಂತ್ರಿ ಚೀನಾ ಪಾಕ್ ಹಾಗೂ ನೇಪಾಳದ ಮೂಲಕ ಭಾರತದ ಗಡಿಯಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಾ ಇತ್ತು ಆದರೆ ಚೀನಾದ ವಿಸ್ತಾರವಾದಿ ಧೋರಣೆಗೆ ತಕ್ಕ ಪ್ರತ್ಯುತ್ತರ ನೀಡಲು ಇದೀಗ ಭಾರತ ಸಜ್ಜಾಗಿದ್ದು ಈ ನಿಟ್ಟಿನಲ್ಲಿ ದೊಡ್ಡನ್ನ ಅಮೆರಿಕದ ಜೊತೆ ಮಹತ್ವದ ಒಪ್ಪಂದವೊಂದನ್ನು ಮಾಡಿಕೊಂಡಿದೆ ವೀಕ್ಷಕರೇ ಒಂದಡಿಯಿಂದ ಭಾರತ ಚೀನಾದ ವಿರುದ್ಧ ಗಡಿಯಲ್ಲಿ ಸೆಟೆದು ನಿಂತಿದ್ರೆ ಮತ್ತೊಂದು ಕಡೆಯಿಂದ ಅಮೆರಿಕ ಚೀನಾದ ವಿಸ್ತಾರಶಾಹಿ ನಡೆಯ ವಿರುದ್ಧ ಕಿಡಿಕಾರುತ್ತಾ ಇದೆ ಹಾಗಾಗಿ ಇದೀಗ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿನ ಹಾಗೆ ಚೀನಾದ ವಿರುದ್ಧ ಭಾರತ ಹಾಗೂ ಅಮೆರಿಕ ಮತ್ತೆ ಒಂದಾಗಿದ್ದು ಸದ್ಯ ಚೀನಾಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸ್ನೇಹಿತರೆ ಇನ್ನು ಪ್ರಮುಖವಾಗಿ ಈ 2+2 ಸಭೆಯ ಬಗ್ಗೆ ನೋಡೋದಾದ್ರೆ ಉಭಯ ದೇಶಗಳ ಸಚಿವರ ನಡುವಿನ ಸಭೆಯನ್ನು 2+2 ಸಭೆ ಅಂತ ಕರೆಯಲಾಗುತ್ತೆ ಅಂದ್ರೆ ಅಮೆರಿಕದ ವಿದೇಶಾಂಗ ಮತ್ತು ರಕ್ಷಣಾ ಸಚಿವರ ಜೊತೆಗೆ ಭಾರತದ ವಿದೇಶಾಂಗ ಮತ್ತು ರಕ್ಷಣಾ ಸಚಿವರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು ಪ್ರಾದೇಶಿಕ ಭದ್ರತೆ ಹಾಗೂ ರಕ್ಷಣಾ ವ್ಯಾಪಾರದ ಬಗ್ಗೆ ಈ ಸಭೆಯಲ್ಲಿ ಉಭಯ ದೇಶಗಳು ಮಹತ್ವದ ಚರ್ಚೆಯನ್ನು ನಡೆಸಲಿವೆ ಆದರೆ ಈ ಬಾರಿಯ 2+2 ಸಭೆಯಲ್ಲಿ ಗಡಿಯಲ್ಲಿ ಕಿಡಿಕಾರುತ್ತಿರುವ ಕುತಂತ್ರಿ ಚೀನಾದ ವಿರುದ್ಧ ಭಾರತ ಮತ್ತು ಅಮೆರಿಕ ರಣತಂತ್ರ ರೂಪಿಸುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಗಡಿ ಭದ್ರತೆ ಕುರಿತು ಭಾರತ ಮತ್ತು ಅಮೆರಿಕ ಮಹತ್ವದ ಚರ್ಚೆಯನ್ನು ನಡೆಸಲಿದ್ದು ದಕ್ಷಿಣ ಏಷ್ಯಾದಲ್ಲಿ ಚೀನಾದ ಪ್ರಾಬಲ್ಯವನ್ನು ಕುಗ್ಗಿಸುವುದೇ ಈ ಎರಡು ದೇಶಗಳ ಪ್ರಮುಖ ಅಜೆಂಡಾ ಅನ್ನೋದು ರಕ್ಷಣಾ ತಜ್ಞರ ಲೆಕ್ಕಾಚಾರ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಮಹತ್ವದ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದು ಈ ಒಪ್ಪಂದದ ಅಡಿಯಲ್ಲಿ ಇನ್ನು ಮುಂದೆ ಭಾರತ ಅಮೆರಿಕದ ಮಿಲಿಟರಿ ಉಪಗ್ರಹಗಳಿಂದ ನೈಜ ಸಮಯದ ಆಧಾರದ ಮೇಲೆ ನಿಖರ ದತ್ತಾಂಶ ಮತ್ತು ಸ್ಥಳಾಕೃತಿಯನ್ನು ಪಡೆಯಲಿದೆ ಅಷ್ಟೇ ಅಲ್ಲದೆ ಅನೇಕ ಶಸ್ತ್ರಾಸ್ತ್ರ ಹಾಗೂ ಮಿಲಿಟರಿ ಲಾಜಿಸ್ಟಿಕ್ ಒಪ್ಪಂದಕ್ಕೂ ಕೂಡ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಸಹಿ ಹಾಕಿವೆ ವೀಕ್ಷಕರೇ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನಮ್ಮ ವಿರುದ್ಧವೇ ಎತ್ತಿಕಟ್ಟುತ್ತಿರುವ ಚೀನಾಗೆ ತಕ್ಕ ಪಾಠ ಕಲಿಸೋದಕ್ಕೆ ಅಮೆರಿಕ ಮತ್ತು ಭಾರತ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದೆ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಮುಂದಿನ ದಿನದಲ್ಲಿ ಚೀನಾದ ಆಕ್ರಮಣಕಾರಿ ನೀತಿಯ ವಿರುದ್ಧ ಈ ಎರಡು ರಾಷ್ಟ್ರಗಳು ಒಗ್ಗಟ್ಟಿನ ಹೋರಾಟ ಪ್ರದರ್ಶಿಸಿದರೆ ಚೀನಾದ ಅಟ್ಟಹಾಸಕ್ಕೆ ಕಂಪ್ಲೀಟ್ ಬ್ರೇಕ್ ಬೀಳೋದು ಗ್ಯಾರಂಟಿ ಅನ್ನೋದು ನಮ್ಮ ಅಭಿಪ್ರಾಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ನೇರ ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್